ಚಿಕ್ಕ ವಯಸ್ಸಿಂದಾನೇ ಬೇರೆ ಬೇರೆ ಸ್ಕಿಲ್ಸ್ ಕಲಿಯೋದ್ರ ಬಗ್ಗೆ ಗಮನ ಕೊಡ್ತಾರೆ, ಆದರೆ ನಮ್ಮ ಮಕ್ಕಳು ಕಾಲೇಜ್ಗಳಲ್ಲಿ ಜಾತಿ ಧರ್ಮ ಅಂತ ಕಿತ್ತಾಡ್ತಾರೆ. ಮನಸ್ಸಿಗೆ ತುಂಬ ಭಾರ ಆಗುತ್ತೆ. ಆದರೂ ಹೇಳ್ತೀನಿ, ಚೈನಾ ಅಟ್ ಪ್ರೆಸೆಂಟ್ ಏನು ಡೆವಲಪ್ ಆಗಿದೆಯಲ್ಲ, ಈ ಥರ ಡೆವಲಪ್ ಆಗೋಕ್ಕೆ ಭಾರತ ಇಲ್ಲಿಂದ 70 ವರ್ಷ ಟೈಮ್ ಬೇಕಾಗುತ್ತೆ. ಅದು ಕೂಡ ನಮ್ಮ ಹತ್ರ ಇರೋವಂಥ ಬಜೆಟ್ನ ಸರಿಯಾಗಿ ಉಪಯೋಗ ಮಾಡಿದ್ರೆ ಮಾತ್ರ. ನೀವಿಲ್ಲೇ ಲೆಕ್ಕ ಹಾಕ್ಬೋದು ಚೈನಾಗಿಂತ ನಾವೆಷ್ಟು ಹಿಂದೆ ಇಳಿದಿದ್ದೀವಿ ಅಂತ. ಚೈನಾದ ಬೀಜಿಂಗ್ನ ಯಾವುದೋ ಒಂದು ಗಲ್ಲಿ ರಸ್ತೆಯಲ್ಲಿದ್ದೀವಿ. ಈ ರಸ್ತೆ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ, ಪ್ರತಿಯೊಂದನ್ನು ನಾವಿಲ್ಲಿ ನೋಡ್ಬೋದು. ಚೈನಾ ರಾಜಕೀಯ ಏನೇ ಆಗಿರಲಿ, ಚೈನಾ ಬೇರೆ ದೇಶದ ಮೇಲೆ ಏನೇ ಮಾಡಲಿ, ಆದರೆ ಚೈನಾ ಅವರ ಜನಗಳ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದೆ. ಓಟ್ಗೋಸ್ಕರ ಜಾತಿ ರಾಜಕೀಯ ಮಾಡಿ ಇಲ್ಲಿನ ಜನಗಳ ಮಧ್ಯೆ ತಂದಿಡೋವಂಥ ಕೆಲಸ ಚೈನಾ ಮಾಡ್ತಾ ಇಲ್ಲ. ಈ ವಿಡಿಯೋ ನೋಡಿ ತುಂಬ ಜನ ನಂಗೆ ಬೈಬೋದು, ಆದರೆ ಏನು ಮಾಡೋದು, ಇದೇ ಸತ್ಯ ಅಥವಾ ನಾನು ನೋಡಿರೋ ಅಂಥ ಸತ್ಯ ಇಲ್ಲಿ ಬಂದು. ಮುಂದಿನ ಚೈನಾ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ.